ಇನ್ನು ರಾಯಚೂರಿನಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ನ ಲವಿಡವಿ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರೇಯಸಿಯ ಜೊತೆಗೆ ಹೆಡ್ ಕಾನ್ಸ್ಟೇಬಲ್ ಲವಿಡವಿಯನ್ನ ನಡೆಸ್ತಾ ಇದ್ದ. ಇನ್ನು ಪರಸ್ತ್ರೀ ಜೊತೆ ಪತಿನ ರೆಡ್ ಹ್ಯಾಂಡ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ನ ಪತ್ನಿಯೇ ಹಿಡಿದಿದ್ದಾಳೆ. ಮನೆಯಲ್ಲೇ ಇನ್ನೊಬ್ಬಳ ಜೊತೆ ಸರಸಕ್ಕೆ ಇಳಿದಿದ್ದಂತಹ ಪೇದೆ ಈ ವೇಳೆ ಲಾಕ್ ಆಗಿದ್ದಾನೆ. ಇದೇ ವೇಳೆ ಪೇದೆಯ ಪತ್ನಿ ಎಂಟ್ರಿ ಕೊಟ್ಟಿದ್ದಾರೆ. ಪೇದೆಯ ಪತ್ನಿ ಹೆಸರು ಪ್ಯಾರಿ ಬೇಗಂ. ಸೊ ಪತಿ ಪ್ರೇಯಸಿಯ ಮನೆಯಲ್ಲಿ ಲಾಕ್ ಮಾಡಿದ್ದಾರೆ. ಪತಿ ಪತ್ನಿ ಇಬ್ಬರೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಸಿರ್ವಾರ ಠಾಣೆ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತಹ ರಾಜ್ ಮೊಹಮ್ಮದ್, ಇದರ ಜೊತೆಗೆ ದೇವದುರ್ಗ ಠಾಣಾ ಕಾನ್ಸ್ಟೇಬಲ್ ಆಗಿ ಪ್ಯಾರಿ ಬೇಗಂ ಅವರು ಕೆಲಸ ಮಾಡ್ತಿದ್ರು. ಇನ್ನು ಠಾಣೆಯಲ್ಲಿ ದೂರು ದಾಖಲಿಸೋಕೆ ಪ್ಯಾರಿ ಬೇಗಂ ಈಗ ನಿರ್ಧಾರ ಮಾಡಿದ್ದಾರೆ. ಮನೆಯಲ್ಲೇ ಲವರ್ ಜೊತೆ ಇದ್ದಂತಹ ಪೊಲೀಸ್ ಕಾನ್ಸ್ಟೇಬಲ್ ಈಗ ಲಾಕ್ ಆಗಿರೋದು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಯಾವ ರೀತಿ ತನ್ನ ಪತ್ನಿ ಕೂಡ ಪೊಲೀಸ್ ಕಾನ್ಸ್ಟೇಬಲ್ಲೇ, ಆಕೆನೆ ಸೀದಾ ಬಂದು ರೆಡ್ ಹ್ಯಾಂಡ್ ಆಗಿ ಇಬ್ಬರನ್ನು ಕೂಡ ಮನೆಯಲ್ಲಿ ಲಾಕ್ ಮಾಡಿದ್ದಾರೆ. ಸೊ ಪ್ಯಾರಿ ಬೇಗಂ ಪೊಲೀಸ್ ಕಾನ್ಸ್ಟೇಬಲ್ನ ಪತಿಯ ಹೆಸರು. ಸೊ ಆ ಪತ್ನಿ ಬಂದು ಮನೆಯೊಳಗಡೆ ಪತಿ ಹಾಗೂ ಲವರ್ ಇಬ್ಬರು ಇರುವಂತಹ ಸಮಯದಲ್ಲೇ ರೆಡ್ ಹ್ಯಾಂಡ್ ಆಗಿ ಹಿಡಿದು ಲಾಕ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಪ್ಯಾರಿ ಬೇಗಂ ಪೊಲೀಸ್ ಸ್ಟೇಷನ್ ಮೆಟ್ಲೇರೋದಕ್ಕೂ ಕೂಡ ಈಗ ನಿರ್ಧಾರ ಮಾಡಿರೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಏನಿದು ಪೊಲೀಸ್ ಅಪ್ಪನ ಲವಿಡವಿ ಪುರಾಣ, ಹೆಚ್ಚಿನ ಡೀಟೇಲ್ಸ್ ಕೂಡ ಆಗಿದ್ರೆ? ರಾಹುಲ್, ಯೂಶುವಲಿ ಹಾಸಿಗಿದ್ದಷ್ಟು ಕಾಲು ಚಾಚಬೇಕು ಅಂತ ಗಾದೆನೇ ಇದೆ. ಆದ್ರೆ ಇಲ್ಲೊಬ್ಬ ಪೊಲೀಸ್ ಪೇದೆ ಹಾಸಿಗೆ ಮೀರಿ ಕಾಲು ಚಾಚಿ ಸದ್ಯಕ್ಕೆ ಪೇಚಿಗೆ ಸಿಲುಕಿರೋ ಅಂತ ಪ್ರಸಂಗ ನಡೆದಿದೆ. ರಾಯಚೂರಿನ ಸಿರ್ವಾರ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಆಗಿರುವಂತ ರಾಜ ಅಹಮ್ಮದ್ ಅನ್ನೋಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ ಅಂತಂದ್ರೆ, ಹೆಂಡತಿ ಜೊತೆ ಕಳೆದ 4 ವರ್ಷಗಳಿಂದನೂ ಬಹಳ ಡಿಸ್ಟೆನ್ಸ್ ಅಲ್ಲಿ ಇರ್ತಾರೆ. ಹೆಂಡತಿಯನ್ನೇ ಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ, ನಾವೇನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ವಲ್ಲ ಮಹಿಳೆ, ಆ ಮಹಿಳೆಗೋಸ್ಕರ 4 ವರ್ಷದಿಂದನೂ ಹೆಂಡತಿ ಜೊತೆ ಕಿರಿಕ್ ಮಾಡ್ಕೊಂಡು ದೂರ ಇರ್ತಾರೆ. ಆದ್ರೆ ಆ ಹೆಂಡತಿನೂ ದೇವದುರ್ಗ ಪೊಲೀಸ್ ಠಾಣೆಯ ಪೇದೆ ಆಗಿರ್ತಾರೆ, ಗಂಡನು ರಾಜ ಅಹಮ್ಮದ್ ಸಿರ್ವಾರ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಆಗಿರ್ತಾರೆ. ಇಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಆದ್ರೆ ದುರದೃಷ್ಟ ಅನ್ನುವಂತ ಇಬ್ಬರಿಗೂ ಸಹ ಡಿಸ್ಪ್ಯೂಟ್ ಆಗಿ ಸ್ವಲ್ಪ ಬೇರೆ ಬೇರೆ ವಾಸ ಮಾಡ್ತಾ ಇರ್ತಾರೆ. ಸೊ ಇದನ್ನ ಮೇನ್ ಇಲ್ಲಿ ವೀಕ್ನೆಸ್ ಏನು ಅಂತಂದ್ರೆ, ಈ ಒಬ್ಬ ಹೆಣ್ಮಗಳು ಏನಿರ್ತಾಳಲ್ಲ, ಇದರ ಸಂಸಾರದಲ್ಲಿ ಹುಳಿ ಇಣ್ತಾ ಇದ್ದಾಳೆ ಅನ್ನುವಂತ ಒಂದು ಕಾರಣ ಬಹಳಷ್ಟು ದಟ್ಟವಾಗಿ ಕೇಳ್ತಾ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ ಅಹಮ್ಮದ್ ಮತ್ತೆ ರಾಜ ಅಹಮ್ಮದ್ ನ ಪ್ರೇಯಸಿ ಇಬ್ರು ರಾಜ ಅಹಮ್ಮದ್ ನ ಮನೆಯಲ್ಲೇ ಇಬ್ರು ಜೊತೆ ಇರ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಏನು ಪತ್ನಿ ಇದ್ದಾರೆ, ಪತ್ನಿ ಮನೆಗೆ ಬಂದು ಹೊರಗಡೆಯಿಂದ ಲಾಕ್ ಮಾಡಿಕೊಂಡು ಪಿ ಎಸ್ ಐ ಅವರಿಗೆ ಫೋನ್ ಮಾಡ್ತಾರೆ. ತದನಂತರದಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಂದ್ರೆ ಎಸ್ ಪಿ ಅವರಿಗೆ ಫೋನ್ ಮಾಡಿ ಈ ರೀತಿಯಾಗಿ ಏನ್ ಘಟನೆ ನಡೆದಿದೆ ಅಲ್ಲ ಅದರೆಲ್ಲವನ್ನ ಕೂಲಂಕುಷವಾಗಿ ಹೇಳ್ತಾರೆ. ಹೇಳಿದ್ರೆ ಎಸ್ ಪಿ ಅವರ ಮೌಖಿಕ ಆದೇಶದ ಮೇರೆಗೆ ಇಬ್ಬರನ್ನ ವಶಕ್ಕೆ ಪಡ್ಕೊಂಡು ಸಿರ್ವಾರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಪ್ಯಾರಿ ಬೇಗಂ ಏನಿದ್ದಾರೆ, ನೊಂದಿರುವಂತವ್ರು, ವಂಚನೆಗೊಳಗಾದವರು, ಅವರೂ ಸಹ ಸದ್ಯಕ್ಕೆ ಸಿರ್ವಾರ ಪೊಲೀಸ್ ಸ್ಟೇಷನ್ ಅಲ್ಲೇ ದೂರನ್ನ ದಾಖಲಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದಾರೆ ಅನ್ನೋಂತ ಒಂದು ಮಾಹಿತಿ ನ್ಯೂಸ್ ಫಸ್ಟ್ ಗೆ ಗೊತ್ತಾಗಿರುವಂತದ್ದು. ರಾಹುಲ್. ರೈಟ್ ಶ್ರೀಕಾಂತ್, ಥ್ಯಾಂಕ್ ಯು ಮೈ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.